ಎಲ್ರಿಗೂ ಮಕ್ಕಳ ದಿನಾಚರಣೆಯ ಸಂದರ್ಭದಲ್ಲಿ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಈ ಒಂದು ಚಲನಚಿತ್ರ ಕ್ಷೇತ್ರದಲ್ಲಿ ಅಸಾಧಾರಣ ಸೇವೆ ಮಾಡಿದಂಥ ಅನೇಕ ಸ್ನೇಹಿತರ ಜೊತೆಗೆ ಇವತ್ತು ನಮ್ಮನ್ನ ಕರೆದಿದ್ದೀರಿ, ತುಂಬ ಧನ್ಯವಾದ. ಉಲ್ಲಾಸ್ ಹಾಗೂ ಈ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದ ಹೇಳ್ತೇನೆ. ಕೊರೋನಾ ಹೊಡೆತದಿಂದ ಕನ್ನಡ ಚಿತ್ರರಂಗ ಬಹಳಷ್ಟು ಚೇತರಿಸ್ಕೊಂಡಿದೆ. ಕನ್ನಡ ಚಿತ್ರಗಳು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿನ ಹೆಸರು ಮಾಡ್ತಾ ಇದೆ. ಎಲ್ಲರದ್ದು ಮುಖ್ಯ ಗುರಿ ಅಂತಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ತಗೊಂಡು ಹೋಗಬೇಕು ಅಂತ ನಾನು ನಿಮ್ಮೆಲ್ಲರೂ ಕೇಳ್ಕೊತೀನಿ. ಹಾಗೆ ನಿಮ್ಮೆಲ್ಲರ ಹರಕೆ ಕೂಡ ಇದ್ರಲ್ಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆಲ್ಮೋಸ್ಟ್ ಮಕ್ಕಳ ದಿನಾಚರಣೆ ನಮ್ಗೆ ಆಲ್ಮೋಸ್ಟ್ 40 ವರ್ಷ ಹಿಂದೆ ಹೋದ್ವಿ. ಇವತ್ತೆಲ್ಲ ಬಂದ್ಮೇಲೆ ಹಳೆಯದನ್ನೆಲ್ಲ ಮೆಲುಕು ಹಾಕಿದೀವಿ ನಾವೆಲ್ಲ. ನಾವು ಉಮೇಶ್ ಅವ್ರು ಕೂಡ ಎಷ್ಟು ನೆನಪಿದ್ರೆ ಬಂದ ತಕ್ಷಣ ಹಾಯ್ ಬಾನು ಅಂತಂದ್ರು. ಅವರು ಆಲ್ಮೋಸ್ಟ್ ನಾವು 45 ಹಿಂದೆ ಭೇಟಿ ಮಾಡಿದ್ದು ಅಲ್ಲ, ಆಮೇಲೆ ಭೇಟಿನೇ ಮಾಡಿಲ್ಲ. ಇವತ್ತು ಅವರ ನೆನಪಿನ ಶಕ್ತಿ ನೋಡಿ ನಮ್ಗೆ ಖುಷಿ ಆಯ್ತು. ಇವರು ನಮ್ಮ ತಂದೆ ಬಹಳ ಸ್ನೇಹಿತರು ಅವಾಗ ನಾಗರ ಟೈಮಲ್ಲಿ, ಹಾಗಾಗಿ ನನ್ನ ಹೆಸರು ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳಿದ್ರೆ. ಅವರ ಆಶೀರ್ವಾದ ಎಲ್ಲರ ಮೇಲೆ ಇರುತ್ತೆ, ಹಿರಿಯ ಕಲಾವಿದರು ಕೂಡ. ಕನ್ನಡ ಚಿತ್ರರಂಗ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತೇಳಿ ನನ್ನ ಎರಡು ಮಾತನ್ನ ಮುಗಿಸ್ತೇನೆ. ಎರಡು ಮಾತು ಅಂತಾರೆ, ಬಟ್ ಮೈಕ್ ಇಟ್ಕೊಂಡಾಗ ಜಾಸ್ತಿ ಹೊರಟೋಗುತ್ತೆ, ಬಟ್ ಸಮಯ ಅಷ್ಟಿಲ್ಲ. ಬಟ್ ಹಾಗಾಗಿ ಭಾಮ ಹರೀಶ್ ಸರ್ಗೆ ಮತ್ತೆ ಸುಂದರ್ ಕೃಷ್ಣ ಅವ್ರ ಅಂಕಲ್ಗೆ ತುಂಬಾ ಥ್ಯಾಂಕ್ಸ್. ನಾನು ಇವತ್ತು ಸುಂದರ್ ರಾಜ್ ಅಂಕಲ್ಗೆ ತುಂಬಾ ಥ್ಯಾಂಕ್ಸ್. ನನಗೆ ಟೈಮ್ ನೋಡ್ಕೊಂಡು 12 o'clock ಅಷ್ಟೊತ್ತಿಗೆಲ್ಲ ನಾವು ಹೊರಡ್ಬೇಕಿತ್ತು, ಹಾಗಾಗಿ ನನಗೆ ಮಾತು ಹೊರಡ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ನಾನು ಇವತ್ತು ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಆಗುತ್ತೋ ಇಲ್ಲೋ ಅಂತ ಅನ್ಕೊಂಡು ನಾನು ತುಂಬ ಯೋಚನೆ ಮಾಡಿದೆ. ಬಟ್ ಇವರಂದ್ರು ಹಳಬರನ್ನೆಲ್ಲ ನೀನು ಮೀಟ್ ಮಾಡ್ಬೋದು ಬಾಮ, ಒಂದು ಸ್ವಲ್ಪ ಹೊತ್ತಿಗಾದ್ರೂ ಬಂದು ಅಟೆಂಡ್ ಮಾಡು ಅಂತ. ಹಾಗಾಗಿ ತುಂಬ ಥ್ಯಾಂಕ್ಸ್. ಯಾಕಂದ್ರೆ ಇವ್ರುಗಳನ್ನೆಲ್ಲ ನೋಡಿ ನನಗೆ ಹಳೆ ನೆನ್ಪುಗಳು ಬರ್ತಿದೆ. ಆ್ಯಂಡ್ ನಾನು ಮತ್ತೆ ಜಾಸ್ತಿ ಸಮಯ ಅವ್ರಗಳ ಜೊತೆ ಈಗ ಕಳಿಯಕ್ಕೆ ಆಗ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಈ ಅವಕಾಶ ಮಾಡಿಕೊಟ್ಟಂತ ನಿಮ್ ಎಲ್ಲರಿಗೂ ಸರ್ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಅಂಕಲ್ ಸಾರಿ ತಪ್ಪ ಹೆಸರು ಹೇಳ್ಬಿಟ್ಟೆ, ಆಯ್ತಾ? ತುಂಬಾ ಯಾಕಂದ್ರೆ ನನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ. ನನ್ನ ಪುಟೆಂಟಿ ಮಾಡಿದಾಗ ವರ್ಷ ಅವ್ರು ನನ್ನ ಕೋಸ್ಟಾರ್ ಆದಾಗೂ ನಾನು ಅವ್ರನ್ನ ಆತರ ಕರಿಯಕ್ಕಾಗ್ಲಿಲ್ಲ, ಹಾಗಾಗಿ ತಪ್ಪಾಗಿದೆ, ಕ್ಷಮಿಸಿ. ಆ್ಯಂಡ್ ಈ ಅವಕಾಶ ಕೊಟ್ಟಂತ ಮತ್ತು ನಮ್ಮ ಮಾಧ್ಯಮರವ್ರಿಗೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್.